ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಪೋಸ್ಟ್ ಡೆಲಿವರಿ ಮೆಡಿಸಿನ್ ಜೊತೆ ನಾನು ನಿಮ್ಮೊಂದಿಗಿದ್ದೇನೆ, ಅಂದರೆ ಬಾಣಂತಿಯರ ಲೇಹ್ಯ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇಲ್ಲಿ ನಾನು ಕರೆಕ್ಟ್ ಮೆಷರ್ಮೆಂಟಲ್ಲಿ ಈ ಲೇಹ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಅದೇ ಥರ ಇದು ಹೇಗೆ ಸ್ಟೋರ್ ಮಾಡೋದು, ಅದೇ ಥರ ಎಷ್ಟು ತಗೋಬೇಕು, ಇದೆಲ್ಲ ನಾನು ನಿಮಗೆ ಡೀಟೇಲಾಗಿ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ ಮರಿಬೇಡಿ. ಅದರಲ್ಲಿ ಬರುವ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೋಡಿಲಿ, ಇವತ್ತು ನಾನು ಮೆಷರ್ಮೆಂಟ್ಗೆ ಯೂಸ್ ಮಾಡ್ತಾ ಇರೋದು ಈ ಸ್ಪೂನ್, ದೊಡ್ಡ ಸ್ಪೂನ್ ಯೂಸ್ ಮಾಡೋದು. ಇದರಲ್ಲಿ ನಾನು ಇದು ಒಂದು ಕಪ್ಪಿಗೆ ಈಕ್ವಲ್ ಆಗಿ ತಗೋತಾ ಇರೋದು. ಅಂದರೆ ನಾನು ಇವತ್ತು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡೋದು, ಅದಕ್ಕೋಸ್ಕರ ಚಿಕ್ಕ ಈ ಸ್ಪೂನ್ ತಗೊಳ್ತಾ ಇದ್ದೀನಿ. ಕಪ್ಪು ತಗೊಂಡ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ನಾನು ಒಂದು ಕಪ್ ಅಂತ ತಗೋತಾ ಇರೋದು. ಮೊದಲು ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಬೀಜ. ನೋಡಿ, ನಾನು ಇದಕ್ಕೆ ಇದರಲ್ಲಿ 2 ಕಪ್ ಕೊತ್ತಂಬರಿ ಬೀಜ ತಗೋತಾ ಇದ್ದೀನಿ. ಅಂದರೆ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ 2 ಕಪ್ ಕೊತ್ತಂಬರಿ ಬೀಜ ತಗೊಳ್ಳಿ ನೀವು. ಇಲ್ಲಿ 2 ಕಪ್ ಕೊತ್ತಂಬರಿ ಬೀಜಕ್ಕೆ ನಾನಿಲ್ಲಿ 1 ಕಪ್ ಓಂ ಕಾಳು ತಗೋತಾ ಇದ್ದೀನಿ. ಅಂದರೆ ಅಜ್ವೈನ್, ಅಂದರೆ ಕರೆಕ್ಟ್ ಕೊತ್ತಂಬರಿ ಬೀಜದ ಅರ್ಧ ತಗೊಂಡ್ರೆ ಸಾಕು ಇದು. ಓಕೆ, ಇವಾಗ ನಮಗೆ ಇಲ್ಲಿ ಕೊತ್ತಂಬರಿ ಬೀಜ ಓಂ ಕಾಳು ತಗೊಂಡಿದ್ದು, ಕೊತ್ತಂಬರಿ ಬೀಜ 2 ಕಪ್ ಓಂ ಕಾಳು 1 ಕಪ್ ತಗೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು 1/2 ಕಪ್ ಮೆಷರ್ಮೆಂಟ್. ಅಂದರೆ ನಾನು ಇದರಲ್ಲಿ 1/4 ಕಾಲು ತಗೋತಾ ಇದ್ದೀನಿ. ನೋಡಿ, ಇಲ್ಲಿ 1/4 ಕಪ್ ನಾನು ಪೆಪ್ಪರ್ ತಗೊಂಡಿದ್ದೀನಿ, ಅಂದರೆ ಕಾಳು ಮೆಣಸು ತಗೊಂಡಿದ್ದೀನಿ. ಇಲ್ಲಿ 1/4 ಕಪ್ ಪೆಪ್ಪರಿಗೆ 1/4 ಕಪ್ ಸಾಸಿವೆ ತಗೊಂಡಿದ್ದೀನಿ. ಸೊ ಇದೆರಡು ಸೇರಿ 1/2 ಕಪ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು 2 ಕೆಂಪು ಮೆಣಸು, ಇದು ಡ್ರೈ ರೋಸ್ಟ್ ಮಾಡಿಲ್ಲ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಅರಶಿನ ಹುಡಿ, ಟರ್ಮರಿಕ್ ಪೌಡರ್. ನಾನಿಲ್ಲಿ ಅರಶಿನ ಪೌಡರ್ ಯೂಸ್ ಮಾಡೋದು, ಕೊಂಬು ಸಿಕ್ಕಿದ್ರೆ ಒಳ್ಳೆಯದು, ಒಂದು ತುಂಡು ಕೊಂಬು ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಟೀಸ್ಪೂನ್ ಅರಶಿನ ಹುಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಯೂಸ್ ಮಾಡ್ತಾ ಇರೋದು ಬೆಲ್ಲ, ಓಲೆ ಬೆಲ್ಲ ಅಂತಾರೆ ಇದಕ್ಕೆ. ನೋಡಿ, ಇಲ್ಲಿ ನಾನಿದು 2 ತಗೊಂಡಿದ್ದೀನಿ. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ಮಾಡ್ಬೋದು. ಸ್ವೀಟ್ ನೋಡಿಕೊಂಡು ಹಾಕೋಣ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ಇದು ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡೋದು. ನಾರ್ಮಲ್ ನಾವು ಸ್ವೀಟ್ಸಿಗೆಲ್ಲ ಕ್ಯಾಶ್ಯೂನಟ್ ಎಲ್ಲ ಹಾಕೋ ಥರನೇ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು 1 ಕಪ್ ತೆಂಗಿನ ತುರಿ, ಇದು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಆ್ಯಡ್ ಮಾಡೋಣ. ನೆಕ್ಸ್ಟ್ ಬೇಕಾಗಿರೋದು ತುಪ್ಪ, ಇದು ನಾನು ಎಷ್ಟು ಹಾಕೋದು ಅಂತ ಆಮೇಲೆ ಹೇಳ್ತೀನಿ. ನೋಡಿಲಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನಮ್ಮ ಈ ಲೇಹ್ಯ ಮಾಡೋದಕ್ಕೆ. ನಾನಿಲ್ಲಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನಿಮಗೆ ಇದು ಜಾಸ್ತಿ ಬೇಕಿದ್ರೆ ಎಲ್ಲ ಡಬಲ್ ತಗೊಳ್ಳಿ. ನಾನಿಲ್ಲಿ 2 ಕಪ್ ಕೊತ್ತಂಬರಿ ಬೀಜ ಅಳತೆಯಲ್ಲಿ ತಗೊಂಡಿರೋದು. ಅದೇ ಥರ 4 ಕಪ್ ಬೇಕಿದ್ರೆ ಎಲ್ಲ ಇದರ ಡಬಲ್ ತಗೊಂಡು ಬನ್ನಿ. ಅದು ಇದೇ ರೇಷ್ಯೋದಲ್ಲಿ ಮಾಡಿ ನಾನು ಮೆಷರ್ಮೆಂಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೊಂದು ಸಲ ಕರೆಕ್ಟಾಗಿ ಹಾಕ್ತೀನಿ. ಅದೇ ಥರ ಬೆಳ್ಳುಳ್ಳಿ ಇಷ್ಟಕ್ಕೆ 1 ಹಾಕಿದ್ದೀನಿ, ಜಾಸ್ತಿ ಬೇಕಿದ್ರೆ ನಿಮಗೆ ಜಾಸ್ತಿ ಆ್ಯಡ್ ಮಾಡ್ಬೋದು. ಓಕೆ ಓಕೆ, ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಮೊದಲು ಈ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಅದೇ ಥರ ತೆಂಗಿನ ತುರಿನ ತುಪ್ಪದಲ್ಲಿ ಫ್ರೈ ಮಾಡಬೇಕು. ನೆಕ್ಸ್ಟ್ ನಾವು ಇದನ್ನೆಲ್ಲ ಗ್ರೈಂಡ್ ಮಾಡಬೇಕು. ನಾವು ನೋಡಿ, ಇದೆಲ್ಲ ಹಸಿ ಗ್ರೈಂಡ್ ಮಾಡೋದು, ಯಾವುದೇ ಡ್ರೈ ರೋಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಬೆಲ್ಲ ನಾವು ಪಾಕ ಮಾಡಿ ಹಾಕೋದು ಅದು. ಆಮೇಲೆ ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಬಿ ರೆಡಿ ಮಾಡಬೇಕು. ನೋಡಿ, ಇಲ್ಲಿ ಇದು ಗ್ರೈಂಡ್ ಆಗಿ ರೆಡಿ ಆಗಿದೆ. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಕಡಾಯಿ ತಗೊಂಡಿದ್ದೀನಿ ಕಬ್ಬಿಣದ, ಇದನ್ನು ಮೊದಲು ಬಿಸಿ ಮಾಡೋಣ. ಮೊದಲು ನಾವಿಲ್ಲಿ ತೆಂಗಿನ ತುರಿನ ಫ್ರೈ ಮಾಡಿ ರೆಡಿ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಟೀಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತೆಂಗಿನ ತುರಿನ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ನಾನಿಲ್ಲಿ ಆವಾಗ ರೆಡಿ ಮಾಡಿಟ್ಟ 1 ಕಪ್ ತೆಂಗಿನ ತುರಿ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಲೈಟ್ ಬ್ರೌನ್ ಕಲರ್ ಬರಬೇಕು ಇದು. ಓಕೆ ನೋಡಿ, ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಸಾಕು ಇದು. ಇದು ನಾನು ತೆಗಿತಾ ಇದ್ದೀನಿ, ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 2 ಟೀಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಅಂದರೆ ನಮ್ಮ ಬೆಳ್ಳುಳ್ಳಿ ಫ್ರೈ ಮಾಡಬೇಕು.
ನೋಡಿ, ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಇದಕ್ಕೆ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಫುಲ್ಲಾಗಿ. ಇದು ಜಾಸ್ತಿ ಬೇಕಿದ್ರೂ ಹಾಕ್ಬೋದು, ತೊಂದರೆ ಏನಿಲ್ಲ. ಯಾಕಂದರೆ ತಿನ್ನೋದಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ನಮ್ಮ ಲೇಹಿಯನ್ನು ತಿನ್ನೋದಕ್ಕೂ ಟೇಸ್ಟಿ ಆಗುತ್ತೆ. ನೋಡಿ, ಇವಾಗ ಇದು ಫ್ರೈ ಆಗಿದೆ, ಸಾಕು, ಲೈಟ್ ಬ್ರೌನ್ ಕಲರ್ ಬಂದಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ, ಫುಲ್ಲಾಗಿ ತೆಗಿತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನಮಗಿಲ್ಲಿ ಬೆಲ್ಲದ ಪಾಕ ರೆಡಿ ಮಾಡಬೇಕು. ನಾನು ಅದಕ್ಕೆ ಇಲ್ಲಿ ಓಲೆ ಬೆಲ್ಲ ಅಂತ ತಗೊಂಡಿದ್ದೀನಿ. ನಾವು ಬಾಣಂತಿಯರಿಗೆ ಇದೇ ಬೆಲ್ಲ ಯೂಸ್ ಮಾಡೋದು. ಓಕೆ, ಮೊದಲು ಇದನ್ನು ಕಟ್ ಮಾಡಿಬಿಟ್ಟು ನಾನು ಈ ಥರ ಪ್ಯಾನಿಗೆ ಹಾಕ್ತೀನಿ. ಇದರ ಪಾಕ ಮಾಡಿ ಈ ಲೇಹ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗುತ್ತೆ. ಅದಕ್ಕೋಸ್ಕರ ಹಾಕ್ತಾ ಇರೋದು. ನಾನಿಲ್ಲಿ ಎರಡು ಬೆಲ್ಲ ತಗೋತಾ ಇದ್ದೀನಿ. ನೋಡಿ, ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಬೆಲ್ಲ ಕರಗೋದಕ್ಕೋಸ್ಕರ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮೊದಲು ಬೆಲ್ಲ ಫುಲ್ಲಾಗಿ ಕರಗಬೇಕು. ಓಕೆ, ನೋಡಿ, ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿಟ್ಟ ಈ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಅವಾಗ ನಾವು ಗ್ರೈಂಡ್ ಮಾಡಿಟ್ಟಿದ್ವಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದು ದಪ್ಪ ಇದೆ, ಸ್ವಲ್ಪ ಇದಕ್ಕೆ ನೀರು ಹಾಕ್ಬೋದು. ಓಕೆ, ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರ್ ವಾಶ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು. ಓಕೆ, ನೋಡಿಕೊಂಡು ಆ್ಯಡ್ ಮಾಡೋಣ. ಓಕೆ, ಚೆನ್ನಾಗಿ ಕುದಿಬೇಕು, ಪಾಕ ಬರಬೇಕು. ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಓಕೆ, ಸಾಕು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟು ನೀರಾಗಿರಬೇಕು, ನೋಡಿ, ಈ ಥರ ಇರಬೇಕು. ಆಮೇಲೆ ಇದು ಚೆನ್ನಾಗಿ ಕುದ್ದು ಪಾಕ ಬರುವಾಗ ಕರೆಕ್ಟಾಗಿ ಸಿಗುತ್ತೆ ನಮಗೆ, ಲೇಹ್ಯ ಥರನೇ ಸಿಗುತ್ತೆ ನಮಗೆ. ನೋಡಿ, ಈ ಥರ ಇರಬೇಕು. ನೋಡಿ, ಇದೇ ಥರ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿತಾ ಇದೆ. ನೋಡಿ, ಸ್ವಲ್ಪ ದಪ್ಪ ಬಂದಿದೆ ಇವಾಗಲೇ. ಓಕೆ, ಇನ್ನೂ ತುಂಬಾ ಕುದಿಯೋದಕ್ಕಿದೆ ಇದು. ನೋಡಿ, ಈ ಸ್ಟೇಜಲ್ಲಿ ನಾನು ಇದಕ್ಕೆ ಒಂದು ಟೀಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಇನ್ನೂ ಸ್ವಲ್ಪ ದಪ್ಪ ಬಂದಿದೆ. ಈ ಸ್ಟೇಜಲ್ಲಿ ನಾನು ಇದಕ್ಕೆ ನಾನಿಲ್ಲಿ ಫ್ರೈ ಮಾಡಿಟ್ಟ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದೇ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ನೆಕ್ಸ್ಟ್ ನಾವು ಇದಕ್ಕೆ ಫ್ರೈ ಮಾಡಿಟ್ಟ ತೆಂಗಿನ ತುರಿನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ದಪ್ಪ ಬಂದಿದೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಇದು ದಪ್ಪ ದಪ್ಪ ಆಗ್ತಾ ಇದೆ. ನೋಡಿ, ಈ ಥರ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಇವಾಗ ಪುನಃ ದಪ್ಪ ಆಗಿದೆ. ನೋಡಿ, ಈ ಸ್ಟೇಜಲ್ಲಿ ಪುನಃ ನಾನು ಒಂದು ಟೀಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಆಲ್ರೆಡಿ ಒಂದು ಟೀಸ್ಪೂನ್ ಹಾಕಿದ್ದೀನಿ, ಇವಾಗ ಪುನಃ ಒಂದು ಟೀಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಇಲ್ಲಿ ನಮ್ಮ ಲೇಹ್ಯ ರೆಡಿ ಆಗ್ತಾ ಬಂದಿದೆ. ಫುಲ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ನೋಡಿ, ಈ ಥರ ಇಷ್ಟು ದಪ್ಪ ಬಂದಿದೆ. ಈ ಸ್ಟೇಜಲ್ಲಿ ನಮಗೆ ಒಂದು ಟೀಸ್ಪೂನ್ ತುಪ್ಪ ಆ್ಯಡ್ ಮಾಡ್ಬೋದು. ಓಕೆ, ಪುನಃ ಒಂದು ಟೀಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಟೋಟಲ್ 3 ಟೀಸ್ಪೂನ್ ಆಗಿದೆ ಇವಾಗ. ನೋಡಿ, ಇಲ್ಲಿ ನಮ್ಮ ಲೇಹ್ಯ ಇಲ್ಲಿ ರೆಡಿ ಆಗಿದೆ. ನೋಡಿ, ಇಷ್ಟು ದಪ್ಪ ಸಾಕು. ನಾನಿಲ್ಲಿ ಲೇಹ್ಯ ಥರ ಮಾಡ್ತೀನಿ. ಇನ್ನೂ ಗಟ್ಟಿ ಬೇಕಿದ್ರೆ ಸ್ವಲ್ಪ ಹೊತ್ತು ಇನ್ನೂ ಬಿಸಿ ಮಾಡ್ಬೋದು, ತೊಂದರೆ ಏನಿಲ್ಲ. ಅಂದರೆ ಸ್ವಲ್ಪ ಆರಿದ ಮೇಲೆ ಇದು ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ನಾನು ನೋಡಿ ಈ ಥರ ಮಾಡಿದ್ದೀನಿ. ಓಕೆ, ಫ್ಲೇಮ್ ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಈ ಲೇಹ್ಯ ಬಾಣಂತಿಯರು ಎಷ್ಟು ತಗೋಬೇಕು ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಬಟ್ ಇದರಲ್ಲಿ ಲಿಮಿಟೇಷನ್ ಏನಿಲ್ಲ, ಇಷ್ಟು ತಗೋಬೇಕು ಅಂತ ಏನಿಲ್ಲ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ತಿನ್ಬೋದು. ಬೆಳಿಗ್ಗೆ, ಮಧ್ಯಾಹ್ನ, ನೈಟ್ 3 ಹೊತ್ತು ಬೇಕಿದ್ರು ತಿನ್ಬೋದು, ತೊಂದರೆ ಏನಿಲ್ಲ. ಆಮೇಲೆ ಸ್ಟೋರ್ ಮಾಡುವಾಗ ನಾವು ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿದ್ರೇ ಒಳ್ಳೆಯದು. ತುಂಬ ಕೇರ್ಫುಲ್ಲಾಗಿ ಸ್ಟೋರ್ ಮಾಡಬೇಕಂದ್ರೆ ನೀರಿನ ಪಸೆ ಸ್ವಲ್ಪನೂ ಇರಬಾರ್ದು. ಅದೇ ಥರ ನಾವು ತಗೊಳ್ಳೋ ಸ್ಪೂನಲ್ಲೂ ಅದೇ ಥರ. ನಿಮಗೆ ಸ್ಟೋರ್ ಮಾಡೋದಕ್ಕೆ ಕಷ್ಟ ಆಗ್ತಿದ್ರೆ ಒಂದು 2-3 ಡೇಸ್ಗೆ ಬೇಕಾದಷ್ಟು ಮಾತ್ರ ಮಾಡಿ. ನೋಡಿ, ಇವಾಗ ನಾನು ಇದನ್ನೊಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಆಮೇಲೆ ಇದು ನಾವು ಬಾಣಂತಿಯರು ಡೆಲಿವರಿ ಆಗಿ ಒಂದು 10 ಡೇಸ್ ಕಳೆದು ಇದು ಸ್ಟಾರ್ಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ತುಂಬ ಒಳ್ಳೆಯದಿದು. ಸೊ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದಕ್ಕೂ ಮರಿಬೇಡಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯೂಸ್ಫುಲ್ ಅಂದರೆ ಈ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.